ಹಾಯ್ ಫ್ರೆಂಡ್ಸ್, ಕೆಲವರಿಗೆ ರಾತ್ರಿಯೆಲ್ಲ ಸರಿಯಾಗಿ ನಿದ್ರೆ ಬರುವುದಿಲ್ಲ. ನಿದ್ರೆ ಮಾಡಿದರೂ ಸಹ ಸಡನ್ನಾಗಿ ಪದೇ ಪದೇ ಎಚ್ಚರ ಆಗ್ತಾ ಇರುತ್ತದೆ. ಈ ಒಂದು ಅನುಭವ ಎಲ್ಲರಿಗೂ ಕೂಡ ಆಗಿರುತ್ತದೆ. ಹಾಗಾದರೆ ರಾತ್ರಿ ಚೆನ್ನಾಗಿ ನಿದ್ರೆ ಬರಲು ಏನು ಮಾಡಬೇಕು ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಹಾಗಾಗಿ ಫ್ರೆಂಡ್ಸ್, ವಿಡಿಯೋನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೌದು, ರಾತ್ರಿ ನೀವು ಮಲಗಿಕೊಳ್ಳುವ ಸಮಯ ರಾತ್ರಿ 9 ರಿಂದ 11 ಗಂಟೆಯ ಒಂದು ಸಮಯದೊಳಗೆ ನೀವು ಮಲಗಿಬಿಡಬೇಕು. ಈ ಒಂದು ಸಮಯದಲ್ಲಿ ಮಲಗಿಕೊಳ್ಳಲು ಆಗದೇ ಇದ್ದರೆ ಇದರ ಅರ್ಥ ನೀವು ಯಾವುದೋ ಒಂದು ವಿಷಯದ ಬಗ್ಗೆ ಗಾಢವಾಗಿ ಯೋಚನೆಯನ್ನು ಮಾಡುತ್ತಿದ್ದೀರಿ ಎಂದರ್ಥ. ಯಾರು ತುಂಬ ಚಿಂತೆ ಮಾಡ್ತಾರೋ ಅವರಿಗೆ ರಾತ್ರಿ ನಿದ್ರೆ ಮಾಡಲು ಆಗುವುದಿಲ್ಲ. ರಾತ್ರಿ 12 ರಿಂದ 1 ಗಂಟೆಗೆ ಎಚ್ಚರವಾದರೆ ಇಲ್ಲಿ ನಿಮಗೆ ಶನಿಗ್ರಹದ ಸಂಕೇತವಾಗ್ತಾ ಇದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ಒಂದು ಸ್ಥಿತಿಯಲ್ಲಿ ನೀವು ಭಯಪಟ್ಟುಕೊಳ್ಳುವ ಸಾಧ್ಯತೆಗಳು ತುಂಬಾ ಇದ್ದಾವೆ. ನಿಮಗೆ ರಾತ್ರಿ 12 ಗಂಟೆಯಿಂದ 1 ಗಂಟೆಗೆ ಎಚ್ಚರವಾದರೆ ಆ ಒಂದು ಸಮಯದಲ್ಲಿ ಓಂ ನಮೋ ಭಗವತಿ ವಾಸುದೇವ ಎಂಬ ಮಂತ್ರವನ್ನು ಹೇಳಿಕೊಳ್ಳಿ. ಇದರಿಂದ ನಿಮ್ಮ ಮನಸ್ಸಿನ ಚಿಂತೆ ದೂರವಾಗುತ್ತದೆ, ರಾತ್ರಿ ನಿಮಗೆ ಚೆನ್ನಾಗಿ ನಿದ್ರೆ ಬರುತ್ತದೆ. ಇನ್ನು ರಾತ್ರಿ 1 ಗಂಟೆಯಿಂದ 3 ಗಂಟೆಗೆ ಎಚ್ಚರವಾದರೆ ಅವರಿಗೆ ರಾಹುವಿನ ಸಂಕೇತ ಸಿಗುತ್ತದೆ ಎಂದು ಹೇಳಬಹುದು. ನಿಮಗೆ ಕೌಟುಂಬಿಕ ವಿಷಯದಲ್ಲಿ ಸಮಸ್ಯೆ ಆಗುತ್ತಿದೆ ಎಂದು ವಿಷಯ ತಿಳಿದರೆ ನಿಮ್ಮ ಪ್ರೀತಿಯ ವಿಷಯದಲ್ಲಿ ಕೂಡ ಸಮಸ್ಯೆ ಆಗುತ್ತಿದೆ ಎಂದು ಹೇಳಿ ಅರ್ಥ. ಯಾರಿಗೆಲ್ಲ ರಾಹುಕೇತುಗಳ ಪ್ರಭಾವ ಇರುತ್ತದೆ ಅವರಿಗೆ ಭಯದ ವಾತಾವರಣ ಮೂಡಿರುತ್ತದೆ. ಇವರಲ್ಲಿ ಕೆಟ್ಟದಾದ ಯೋಚನೆಗಳು ಬರ್ತಾ ಇರ್ತವೆ. ಈ ಒಂದು ಸಂಕೇತಗಳು ನಿಮಗೆ ಸಿಗುತ್ತಿದ್ದರೆ ನೀವು ರಾಹುಕೇತುಗಳಿಂದ ನೀವು ರಕ್ಷಣೆಯನ್ನು ಸಿಗುತ್ತದೆ ಎಂದು ಅರ್ಥ. ಇಂತಹ ಸಮಯದಲ್ಲಿ ನೀವು ರಾತ್ರಿ ಮಲಗುವ ಕೋಣೆಯಲ್ಲಿ ಧೂಪ ಅಥವಾ ಸಾಮ್ರಾಡಿಯನ್ನು ಹಚ್ಚಿರಿ. ಇದರಿಂದ ನಿಮ್ಮಲ್ಲಿ ವ್ಯರ್ಥವಾದ ಮತ್ತು ಕೆಟ್ಟ ಯೋಚನೆಗಳು ಬರುವುದಿಲ್ಲ. ಇನ್ನು ಯಾರಿಗೆ 3 ಗಂಟೆಯ ನಂತರ ಎಚ್ಚರವಾಗುತ್ತದೆ ಇದನ್ನು ಒಳ್ಳೆಯ ಸಂಕೇತ ಎಂದು ಹೇಳಬಹುದು. ಇದು ಧನಪ್ರಾಪ್ತಿಯ ಸಂಕೇತವಾಗಿರುತ್ತದೆ, ಭಾಗ್ಯವನ್ನು ಬದಲಾಯಿಸುವ ಸಂಕೇತ ಆಗಿರುತ್ತದೆ. ನಿಮಗೆ 3 ಗಂಟೆಯಿಂದ 4 ಗಂಟೆ ಒಳಗೆ ಎಚ್ಚರವಾದರೆ ನೀವು ತುಂಬಾ ಸಂತೋಷ ಪಡಬೇಕು, ಏಕೆಂದರೆ ನಿಮಗೆ ಲಕ್ಷ್ಮೀದೇವಿಯ ಕೃಪೆ ಸಿಗಲಿದೆ. ಮತ್ತು ಯಾರಿಗೆಲ್ಲ ರಾತ್ರಿ ಪೂರ್ತಿಯಾಗಿ ನಿದ್ದೆ ಬರುವುದಿಲ್ಲೋ ಕೆಲವರಿಗೆ 4 ಗಂಟೆ ನಂತರ ಸಹ ನಿದ್ರೆ ಬರಲು ಆರಂಭವಾಗುತ್ತದೆ. ಇದು ಒಂದು ರೀತಿಯ ಒಳ್ಳೆಯ ಸಂಕೇತ ಎಂದರೆ, ಏಕೆಂದರೆ ಎಷ್ಟೋ ಜನಕ್ಕೆ ಈ ವಿಷಯದ ಬಗ್ಗೆ ತಿಳಿದಿರುವುದಿಲ್ಲ. ಈ ಒಂದು ಸಂಕೇತ ನಿಮಗೆ ಪಿತೃದೋಷದಿಂದ ಬರುತ್ತದೆ ಎಂದು ಹೇಳಬಹುದು. ಇಂಥವರ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಚಿಂತೆಗಳು ಇರುತ್ತವೆ. ಇಂತಹ ಸ್ಥಿತಿಯಲ್ಲಿ ಯಾರಿಗೂ ಸಹ ನಿದ್ರೆ ಬರುವುದಿಲ್ಲ, ಅವರ ಒಂದು ಚಿಕ್ಕವನ್ನು ಉಪಯೋಗ ಮಾಡಬೇಕು. ಈ ಒಂದು ಓಂಕಾರ ಜಪವನ್ನು ಮಾಡುವಾಗ ನಿಮ್ಮ ಕಣ್ಣು ಉಬ್ಬುಗಳ ಮಧ್ಯ ಬೆರಳಿಂದ ಪ್ರೆಸ್ ಮಾಡಬೇಕು. ಇಲ್ಲಿ ನಿಮ್ಮ 3ನೇ ಕಣ್ಣು ಇರುತ್ತದೆ. ಹೀಗೆ 1 ನಿಮಿಷದವರೆಗೆ ಒತ್ತಬೇಕು, ಮೃದುವಾಗಿ ಒತ್ತಬೇಕು ಮತ್ತು ಒತ್ತಡ ನೀಡಬಾರದು. ಇದಾದ ನಂತರ ಸ್ವಲ್ಪ ಮೇಲ್ಭಾಗದಲ್ಲಿ ತೋರು ಬೆರಳಿಂದ ಒತ್ತಬೇಕು. ನಿರಂತರವಾಗಿ 1 ನಿಮಿಷದವರೆಗೆ ಹೀಗೆ ಮಾಡಬೇಕು. ಇದೇ ರೀತಿ ಹಣೆಯ ಮೇಲ್ಭಾಗದ ತನಕ ಮಾಡಬೇಕು ಮತ್ತು ಹೀಗೆ ಬಡದ ನಿಮಗೆ ತುಂಬ ಚೆನ್ನಾಗಿ ನಿದ್ರೆ ಬರುತ್ತದೆ. ಸರ್ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚ್.